నమో భగవతే శ్రీరామాయ పరమాత్మనే సహస్రశిరసే తుభ్యం సహస్రాక్షాయ తే నమః యమాశ్రితా గిరాన్ దేవీ నందయత్యాత్మ సంశ్రితాన్ తమాశ్రయే శ్రియాయుష్టం శంకరం కరుణానిధిం. ಶಾಂತಂ ಪದ್ಮಾಸನಸ್ಥಂ ಅನ್ನುವ ಏನು ಧ್ಯಾನ ಶ್ಲೋಕ ಉಲ್ಲೇಖ ಮಾಡಿದೆ, ಅದೇ ಶ್ಲೋಕದಲ್ಲಿ ಶೂಲಂ ಅಂತಲೇ ಎರಡನೇ ಪಂಕ್ತಿ ಆರಂಭ. ಪರಶುವನ್ನು ನಾವು ನಿನ್ನೆ ನೋಡಿದೆವು. ಆ ಶೂಲ, ಅದರ ಕುರಿತಾಗಿ ಭಗವತ್ಪಾದರು ಈ ಪಾದಾರಿ ಕೇಶದಲ್ಲಿ ಸ್ತುತಿ ಮಾಡ್ತಾರೆ. ಕಾಲಾರಾತೆ ಕರಾಗ್ರೇ ಕೃತ ವಸತಿ ರುರಃ ಶಾರ್ಣಶಾತೋ ರಿಪೂಣಾಂ ಕಾಲೇ ಕಾಲೇ ಕುಲಾದ್ರಿ ಪ್ರವರತ ನಯ ಕಲ್ಪಿತ ಸ್ನೇಹ ಲೇಪಃ ಪಾಯಾನ್ನಃ ಪಾವಕಾರ್ಚಿ ಪ್ರಸರ ಸಖ ಮುಖ ಪಾಪಹಂತಾನಿ ತಾಂತಂ ಶೂಲಃ ಶ್ರೀಪಾದ ಸೇವಾ ಭಜನ ರಸಜುಷಾಂ ಪಾಲನೈಕಾಂತ ಶೀಲಃ ಅಂತ ಸ್ತುತಿ ಮಾಡ್ತಾರೆ. ರುದ್ರ ಮಂತ್ರವನ್ನು ನಾವು ಸ್ವಲ್ಪ ಗಮನಿಸಿದ್ದೇ ಆದರೆ, ಅಂದರೆ ಅರ್ಥವನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೇ ಆದರೆ, ಈ ಆಯುಧಗಳ ಒಂದು ವಿಷಯವಾಗಿ ರುದ್ರ ಮಂತ್ರವೂ ಕೂಡ ಪ್ರಾರ್ಥನೆಯನ್ನು ಮಾಡುತ್ತೆ. ಅದರಲ್ಲೂ ಕೊನೆ ಕೊನೆಗಂತೂ ಆ ಪರಮಾತ್ಮ ವಿಶ್ವರೂಪ, ಸಾವಿರಾರು ಕೈಗಳು, ಅಂಥ ಸಾವಿರಾರು ಕೈಗಳಲ್ಲಿರತಕ್ಕಂಥ ಆಯುಧವು ಕೂಡ ನಮ್ಮ ಪಾಪವನ್ನು ದೂರ ಮಾಡೋದಕ್ಕೆ ಅದು ಉಪಯೋಗವಾಗಲಿ ಅಂತ ಪರಮಾತ್ಮನನ್ನು ಪ್ರಾರ್ಥನೆ ಮಾಡೋದನ್ನು ಕಾಣ್ತೇವೆ ನಾವು. ಸಹಸ್ರಾಣಿ ಮೊದಲಾದ ಶಬ್ದವೇ ಅಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ. ಅಷ್ಟು ಮಾತ್ರವಲ್ಲ, ಅದೇ ಆಯುಧ ನಮಗೆ ಮಂಗಳವನ್ನು ಕೂಡ ಉಂಟಲು ಮಾಡಲಿ ಅಂತಲೂ ಪ್ರಾರ್ಥನೆ ಮಾಡ್ತಾರೆ, ಮಾಡುತ್ತೆ ಆ ಮಂತ್ರ. ಜೊತೆಗೆ ಪರಿವಾರ, ನಮ್ಮ ಸಮಾಜ ಅಷ್ಟೇ ಅಲ್ಲ, ಸ್ಥಾವರ ಜಂಗಮ ಅಂತ ನಾವೇನು ಎರಡು ಪದಗಳನ್ನು ಹೇಳ್ತೀವಿಯೋ ಅಷ್ಟನ್ನು ಉದ್ದೇಶ ಇಟ್ಟು ಪ್ರಾರ್ಥನೆ ಮಾಡೋದನ್ನು ನಾವು ಈ ಮಂತ್ರಗಳಲ್ಲಿ ಕಾಣಬಹುದು. ಭಗವತ್ಪಾದರು ಇದನ್ನು ಒಂದೊಂದೇ ಸೋಪಾನ ಕ್ರಮದಲ್ಲಿ ಹೇಳಿಕೊಂಡು ಹೋಗೋದರಿಂದ ಒಂದೊಂದೇ ಆಯುಧವನ್ನು ಕೂಡ ಪ್ರಾರ್ಥನೆ ಮಾಡ್ತಾ ಸ್ತುತಿ ಮಾಡ್ತಾ ಹೋಗ್ತಾರೆ. ಹಾಗೆ ಈ ಶೂಲವನ್ನು ಸ್ತುತಿ ಮಾಡಬೇಕಾದರೆ ಭಗವತ್ಪಾದರು ಆ ಪರಮಾತ್ಮ ಕಾಲರಾತಿ, ಮೃತ್ಯುಂಜಯ ಇತ್ಯಾದಿ ಹೆಸರುಗಳಿಂದ ಅವನನ್ನು ಕೊಂಡಾಡುತ್ತಲ್ಲ ಶಾಸ್ತ್ರ, ಅಂತಹ ಮೃತ್ಯುಂಜಯ ಅವನ ಕರಾಗ್ರೇ ಅಂತಾರೆ, ಕೈಯ ತುದಿಯಲ್ಲಿ ಕೃತ ವಸತಿ ಯಾವಾಗಲೂ ಈ ಶೂಲ ಇದ್ದೇ ಇದೆ ಕೈಯಲ್ಲಿ. ಯಾತಕ್ಕೆ ಅಂತಂದರೆ ರಿಪೂಣಾಂ ವೃಷಾಣ ಶಾತಃ, ಈ ಒಂದು ವರ್ಣನೆ ಅಂತ ಹೇಳ್ತೀರಾ ಅಥವಾ ಕೌಶಲ್ಯ ಅಂತ ಹೇಳ್ತೀರಾ ಏನಾದ್ರು ಹೇಳಿ, ಆದರೆ ಭಗವತ್ಪಾದರ ಈ ಪದ ಹೇಗಿದೆ ಅಂದರೆ ಆ ಕೈಯಲ್ಲಿ ಹಿಡ್ಕೊಂಡಂತಹ ಈ ಶೂಲ ಏನಿದೆ ಇದು ಶತ್ರು ಸಂಹಾರಕ್ಕೆ ಹರಿತವಾಗಿರಬೇಕು ಯಾವಾಗಲೂ. ಇದಕ್ಕೆ ಹರಿತ ಮಾಡೋದಕ್ಕೆ ಕಲ್ಲು ಬೇಕು, ಹಳೆ ಕಾಲಲ್ಲ, ಕಲ್ಲು ಬೇಕು. ಆ ಕಲ್ಲು ಯಾವುದು ಅಂತಂದರೆ ವೃಷಾಣಶಾತಃ ಅಂತಾರೆ. ಯಾರದು ವೃಷಾಣಶಾತಃ? ರಿಪೂಣ. ಈ ಒಂದು ಪದ ಎಷ್ಟು ಸ್ಪಷ್ಟವಾಗಿ ಪರಮಾತ್ಮನ ಆಯುಧ ದುಷ್ಟರ ನಿಗ್ರಹವನ್ನು ಮಾಡೋದಕ್ಕೆ ಸಮರ್ಪಕವಾಗಿ ಉಪಯೋಗವಾಗುತ್ತೆ ಅನ್ನೋದು ಎದ್ದು ಕಾಣುತ್ತೆ. ಏನಿದಕ್ಕೆ ಅರ್ಥ ಅಂತಂದರೆ ಉರ ಅಂದರೆ ಎದೆ, ಆ ಎದೆ ಅನ್ನೋ ಒಂದು ಕಲ್ಲೇ ಇವನ ಶೂಲ ಮಸಿಯುವುದಕ್ಕೆ, ಅದನ್ನು ಹರಿತ ಮಾಡೋದಕ್ಕೆ ಉಪಯೋಗವಂತೆ. ಯಾರ ಎದೆ ಕಲ್ಲು ಅಂದರೆ ಶತ್ರುಗಳ ರಿಪೂರ್ಣ. ಹೇಗಿದೆ ಆ ಒಂದು ಸ್ತುತಿ ಭಗವತ್ಪಾದರದ್ದು ಅಂತ ನಾವು ಮನಸ್ಸಿನ ಕಾಲೇ ಕಾಲೇ ಕುಲಾದ್ರಿ ಪ್ರವರ ತನಯ. ಅಷ್ಟು ಮಾತ್ರ ಅಲ್ಲ, ಸಮಯಕ್ಕೆ ಸರಿಯಾದ ಅಥವಾ ಸಂದರ್ಭಕ್ಕೆ ಸರಿಯಾದ ಕಾಲ ಕಾಲಕ್ಕೆ ಪಾರ್ವತಿ ಸುಮ್ಮನೆ ಇರ್ತಾಳೆ, ಯಜಮಾನರು ದುಷ್ಟ ಸಂಹಾರ ಮಾಡಬೇಕು, ಅದಕ್ಕೆ ತನ್ನಿಂದ ಸಹಾಯ ಕರ್ತವ್ಯ ತಾನ ಮಾಡಬೇಕು ಅನ್ನೋದಕ್ಕಾಗಿ ಪಾರ್ವತಿ ಕೆಲಸ ಏನಪ್ಪ ಅಂದರೆ ಕಲ್ಪಿತ ಸ್ನೇಹ ಲೇಪಃ.
ಪಾರ್ವತಿ ಸ್ನೇಹವನ್ನು ಲೇಪನೆ ಮಾಡಿದ್ರು ಬಿಟ್ಟರು. ಭಗವತ್ಪಾದರಂತೂ ಪ್ರಾರ್ಥನೆ ಮಾಡ್ತಾರೆ, ಉಪಾಸನೆ ದೃಷ್ಟಿಯಿಂದ ಅದನ್ನು ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ಅದು ತುಕ್ಕು ಹಿಡಿಯುವಾಗ ಎಣ್ಣೆ ಸವರಬೇಕಲ್ಲ, ಆ ಎಣ್ಣೆ ಒಂದು ಸವರುವ ಕೆಲಸವನ್ನು ಕಾಲಕಾಲಕ್ಕೆ ಅದು ಪಾರ್ವತಿ ಮಾಡ್ತಾ ಬರ್ತಾ ಇದ್ದಾಳಂತೆ. ಅಂಥ ಪಾರ್ವತಿಯ ಲೇಪಕ್ಕೊಳಪಟ್ಟಂತಹದ್ದು ಪರಮಾತ್ಮ ನಿನ್ನ ಶೂಲ. ಪಾವಕಾರ್ಚಿ ಪ್ರಸರ ಸಖ ಮುಖ, ಪಾವಕ ನಮಗೆ ಗೊತ್ತೇ ಇದೆ, ಅದು ಬೆಂಕಿ. ಆ ಬೆಂಕಿಯ ಜ್ವಾಲೆ, ಅದರ ಅರ್ಚಿ, ಅದು ಹರಡಿದ್ದರಿಂದ ಅದು ಹರಡುವಾಗ ಅದರ ಒಂದು ಕಾಂತಿ ಹೇಗಾಗ್ಬೋದು, ಅಂಥ ಒಂದು ತುದಿಯನ್ನು ಹೊಂದಿದೆ ಅಂತೆ ಅದು ಆ ಶೂಲ. ನಿತಾಂತಂ ಪಾಪಹಂತ, ಅತ್ಯಂತವಾಗಿ ಆ ಪಾಪ ರಾಶಿ ಏನಿದೆಯೋ ನಮ್ಮದು, ಆ ಪ್ರಾರ್ಥನೆ ಮಾಡ್ತಕ್ಕಂಥವ್ರು ಸ್ತುತಿ ಮಾಡತಕ್ಕಂಥವರದ್ದು, ಅಂಥವರ ಆ ಪಾಪದ ರಾಶಿಯನ್ನು ಕೂಡ ನಾಶ ಮಾಡಿಯೇ ಬಿಡುತ್ತೆ ಈ ತ್ರಿಶೂಲ. ಸದಾ ಹರಿತ ಅಂತೂ ಮಾಡ್ತಾನೆ ಇರ್ತಾನೆ ಪರಮಾತ್ಮ, ಶತ್ರುಗಳ ಎದೆಯನ್ನು ಕಲ್ಲಾಗಿಟ್ಟು. ಇನ್ನದು ತುಕ್ಕು ಬರೋದಾಗೆ ಜಗನ್ಮಾತೆ ನೋಡ್ತಾ ಇದ್ದಾಳೆ, ಕೆಲಸ ನಡೀಲೇಬೇಕಲ್ಲ. ಶ್ರೀಪಾದ ಸೇವಾ ಭಜನ ರಸ ಜುಷಾಂ, ಯಾರು ಪರಮಾತ್ಮನ ಪವಿತ್ರ ಪಾದವನ್ನು ಸೇವಿಸ್ತಾರೋ, ಅದರ ಭಜನೆಯನ್ನು ಮಾಡ್ತಾರೋ, ಅಥವಾ ಅದರ ಭಜನೆಯ ರಸ, ಅದರ ಸ್ವಾದವನ್ನು ಆಸ್ವಾದ ಮಾಡಿದ್ದಾರೋ, ಅದರಿಂದ ಸಂತೋಷವನ್ನು ಸುಖವನ್ನು ಅನುಭವಿಸ್ತಾ ಇದ್ದಾರೋ, ಅಂಥವರ ಪಾಲನೈಕಾಂತ ಶೀಲ, ನಿನ್ನ ಶೂಲ ಅವರನ್ನು ರಕ್ಷಣೆ ಮಾಡುವುದರಲ್ಲೇ ಅತ್ಯಂತ ಸ್ವಭಾವವುಳ್ಳದ್ದು. ಅದೇ ಅದರ ಸ್ವಭಾವ, ಅದೇ ಅದರ ಶೀಲ. ಅಂಥ ಶೂಲ ನಹ ಪಾಯಾತ್, ನಮ್ಮನ್ನು ಕಾಪಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ರುದ್ರದಲ್ಲಿ ಅನೇಕ ಮಂತ್ರಗಳು ಬರ್ತವೆ. ನಾನು ಈಗಷ್ಟೇ ಹೇಳಿದಾಗ ಕೊನೆ ಕೊನೆಯ ಮಂತ್ರಗಳಂತೂ ನಾವೆಲ್ಲವನ್ನು ಸ್ಮರಣೆ ಮಾಡಬಹುದು. ಅದರಲ್ಲಿ ನಮೋ ರುದ್ರೇಭ್ಯೋ ಯೇ ಪೃಥಿವ್ಯಾಮ್ ಅನ್ನೋ ಮಂತ್ರ ಏನಿದೆ, ಆ ಮಂತ್ರದಲ್ಲಿ ಈ ಪೃಥಿವಿ ನೀರು ಮೊದಲಾದರ ಮೂಲಕ ಏನು ದಾನವರು ಅವುಗಳನ್ನೆಲ್ಲ ಉಪಯೋಗ ಮಾಡಿಕೊಂಡು ಹಿಂಸೆ ಸಜ್ಜನರಿಗೆ ತೊಂದರೆಯನ್ನು ಕೊಡ್ತಾರೋ, ಅಂಥ ಎಲ್ಲ ತೊಂದರೆಗಳನ್ನು ದೂರ ಮಾಡು ಅಂತ ಮಂತ್ರ ಪ್ರಾರ್ಥನೆ ಮಾಡುತ್ತೆ. ಭಗವತ್ಪಾದ ಶಂಕರರು ಆ ಮಂತ್ರದ ಭಾವವನ್ನು ಇಟ್ಟುಕೊಂಡು ನಮ್ಮ ಪಾಪ ರಾಶಿಯನ್ನು ದೂರ ಮಾಡಲಿ, ಅಷ್ಟು ಮಾತ್ರವಲ್ಲ ನಮಗೆ ರಕ್ಷಣೆಯನ್ನು ಅದನ್ನು ಕೂಡ ನೀಡಲಿ ಅಂತ ಹೇಳಬೇಕಾದರೆ ಮನಸ್ಸಿನಲ್ಲಿ ಸದಾ ಶೂಲ ಧಾರಣೆಗೆ ಯೋಗ್ಯವಾಗುವಂತಹ ಒಂದು ವರ್ಣನೆಯನ್ನು ನಮಗೆ ನೀಡ್ತಾ ನಮ್ಮನ್ನು ಶ್ರೇಯೋ ಮಾರ್ಗದಲ್ಲಿ ಹೋಗುವಂತೆ ಮಾಡಿದ್ದಾರೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹದೇವ, ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.